ಪ್ರೆಸೆಂಟ್ ಇರೋ ನಾಯಕರುಗಳಿಗೆ ಇದೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ನಂದೇ ತಪ್ಪು, ನಾನು ಹೋಗಿ ಕಾಲ್ ಶೀಟ್ ಕೇಳಿದಾಗ ಶಿವಣ್ಣ ಅವ್ರಿಗೆ ಆರು ಪಿಕ್ಚರ್ ಲೈನಲ್ಲಿ ಇತ್ತು. ಅಮ್ಮ ಈಗ ಆರು ಪಿಕ್ಚರ್ ಇದೆ, ಒಂದು ಮಿನಿಮಮ್ ಒಂದು 3 ಇಯರ್ಸ್ ಆಗುತ್ತೆ ಆರು ಪಿಕ್ಚರ್. ಸೊ ಏನು ಮಾಡೋದು, ನಾನೊಂದು ಕೆಲಸ ಮಾಡ್ತೀನಿ ಅಮ್ಮ, ಮಧ್ಯ ಮಧ್ಯ ಕಿತ್ತಿ ಕೊಡ್ತೀನಿ, ನಿನಗೆ ಬೇಕೇ ಬೇಕು ಅನ್ನೋದ್ರೆ ಕೊಡಲೇಬೇಕು. ಮಾಮ ಬಂದಿದ್ದಾರೆ, ನಮ್ಮ ತಂದೆಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಶಿವಣ್ಣ. ಸೊ ಮಾಮ ಬಂದು ಕೇಳ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ಮಾಡ್ತೀನಿ, ಒಂದು 10 ದಿವಸ ಮಾಡ್ಕೊಂತೀಯ ಮಧ್ಯದಲ್ಲಿ, ನೀನು 2-2 ದಿವಸ ಕೊಡೋಣ ನಾನು ಮಾಡ್ತೀನಿ ಅಂತ. ಅವರು 10 ದಿವಸ 15 ದಿವಸ ಒಂದು 2-3 ಸತ ಕೊಟ್ಟರು, 15-15 ದಿವಸ. ಅದಾದಮೇಲೆ 5 ದಿವಸ 6 ದಿವಸ ಕೊಟ್ಟರು. ಯಾವಾಗ ಯಾವಾಗ ಫ್ರೀ ಸಿಗ್ತದೆ ಅವರೇ ಕೂತ್ಕೊಳ್ಳಲ್ಲ ಬಿಡಿ. ಅವರು ಅಮೇರಿಕಾಗೆ ಹೋಗಿದ್ರು, ಅಮೇರಿಕಾದಿಂದ ಬಂದರು ಇವತ್ತು. ನಾನು ನೆಕ್ಸ್ಟ್ ಡೇ ಶೂಟಿಂಗ್ ಹಾಕಿದ್ರೆ ಇವತ್ತೇ ಹಾಕಮ್ಮ ಅಂತ, ಇವತ್ತೇ ಹಾಕು ಅಂದ್ಬಿಟ್ಟು ಅವತ್ತು ಹೋಗ್ಲಿ, ಬೇಗ ಹೋಗ್ಲಿಲ್ಲ, ಅವತ್ತು ರಾತ್ರಿ 8 ಗಂಟೆ ತನಕನೇ ಮಾಡಿಬಿಟ್ಟು ಹೋಗಿದ್ದೆ. ಅವ್ರಿಗೆ ಏನು ಎನರ್ಜಿ ದೇವರು ಏನು ಕೊಟ್ಟಿದ್ದಾನೋ ಗೊತ್ತಿಲ್ಲ, ಸೂಪರ್ ಎನರ್ಜಿ ಇದೆ ಆ ವಿಷಯದಲ್ಲಿ. ಸೊ ಹಂಗೆ ನನಗೆ ಗೊತ್ತಾಗಿಲ್ಲ ಹೆಂಗೆ ಮುಗೀತು ಪಿಕ್ಚರ್. ಪಿಕ್ಚರ್ ಕೊನೆ 2 ದಿವಸ ಇರೋ ತನಕನೂ ಇಬ್ರೂ ನೀನು ಮುಗ್ದೆ ಹೋಯ್ತಲ್ವಾ ಅಂತ ಇಬ್ರು ಮಾತಾಡಿದ್ರು. ಥ್ಯಾಂಕ್ಸ್ ಅಮ್ಮ, ನನಗೆ ಬಂದು ಥ್ಯಾಂಕ್ಸ್ ಹೇಳಿದ್ರು. ನಾನು ಹೇಳ್ಬೇಕು ಥ್ಯಾಂಕ್ಸ್ ಅಂತ, ಯಾಕೆಂದರೆ 6 ಸಿನಿಮಾ ಇರೋದನ್ನ ಕಿತ್ತು ನನಗೆ ಕೊಟ್ಟು ಅವ್ರು ಹೇಳಿದ್ರು. ಒಂದು ನಾನೀಗ ಜೈಲರ್ ಅಂತ ಒಂದು ಕ್ಯಾಪ್ಟನ್ ಮಿಲ್ಲರ್ ಅಂತ ಮಾಡ್ತಾ ಇದ್ದೀನಿ, ಟಚ್ ಉಡೋದು ನಿನಗೆ ಒಳ್ಳೇದಾಗತ್ತೆ, ಅದು ಹಿಟ್ ಆಗ್ಬೋದು, ಹಿಟ್ ಆದರೆ ನಿಮಗೆ ತಮಿಳ್ನಾಡು ಮಾರ್ಕೆಟ್ ಓಪನ್ ಆಗುತ್ತೆ, ಕೇರಳ ಮಾರ್ಕೆಟ್ ಓಪನ್ ಆಗುತ್ತೆ, ಯುಟಿಲೈಸ್ ಮಾಡು ಅದನ್ನು, ಹೆಂಗೆ ಯುಟಿಲೈಸ್ ಮಾಡ್ತೀಯ ಮಾಡ್ಕೊಂಡು, ನಂದಂತೂ ನಿನಗೆ ಸಪೋರ್ಟ್ ಇರ್ತದೆ ಅಂತ ಇಲ್ಲಿ ತನಕ ನಾನು ಟ್ರೈ ಮಾಡ್ತಾ. ಅದೆಲ್ಲ ನನಗೆ ಹೊಸ್ತದು, ತಮಿಳ್ನಾಡು ಕೇರಳ ತೆಲುಗು ನನಗೆ ಹೊಸ್ತು. ಓ ವಿ ಹ್ಯಾವ್ ಡನ್ 34 ಮೂವೀಸ್, ನಮ್ಗೆ ಅಷ್ಟು ಗೊತ್ತಿಲ್ಲ. ಕರ್ನಾಟಕ ಗೊತ್ತಿದೆ ಏನು ಮೋಸ ಆಗ್ತದೆ, ಏನು ಒಳ್ಳೇದಾಗ್ತದೆ, ಏನು ಕೆಟ್ಟದಾಗ್ತದೆ ಎಲ್ಲ ಗೊತ್ತಿದೆ, ಬಟ್ ಅಲ್ಲಿದ್ದು ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ ವಿಷಯ ಚೆನ್ನಾಗಾಗ್ತಾ ಇದೆ, ನಮ್ಗೆ ಅಲ್ಲೆಲ್ಲ ಬಯಸದೆ ಬಂದ ಭಾಗ್ಯಗಳು ಅವೆಲ್ಲ ಆ್ಯಡ್ ಆನ್ ಪ್ರಾಫಿಟ್ ಆಗ್ತಾ ಇದೆ, ಅದೆಲ್ಲ ಖಂಡಿತವಾಗ್ಲೂ ಒಳ್ಳೇದಾಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.